ಪ್ರಜ್ವಲ್ ರೇವಣ್ಣ ಎಂ ಪಿ ಆಗಿದ್ದಾಗಲೇ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ, ಇನ್ನು ಈ ಸಂದರ್ಭದಲ್ಲಿ ಸಿಗ್ತಾರಾ ಅಂತ ಹೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಪ್ರಶ್ನೆ ಮಾಡಿದ್ದಾರೆ. ಸಂಸದರಾಗಿದ್ದಾಗಲೇ ನನಗೆ ಸಿಕ್ಕಿಲ್ಲ, ಈಗಲೇ ಸಿಗ್ತಾರೆ? ಪ್ರಜ್ವಲ್ ರೇವಣ್ಣ ಮೊದಲಿನಿಂದಲೂ ಕೂಡ ನನ್ನ ಸಂಪರ್ಕದಲ್ಲಿಲ್ಲ, ಈ ಪ್ರಕರಣ ಆಗುವ ಹಿಂದೆನೂ ಇಲ್ಲ, ಆ ನಂತರದಲ್ಲೂ ಇಲ್ಲ, ಇನ್ನು ವಿದೇಶಕ್ಕೆ ಹೋದ ಮೇಲೆ ಹೇಗೆ ನನ್ನ ಸಂಪರ್ಕದಲ್ಲಿರ್ತಾರೆ? ಪ್ರಜ್ವಲ್ ರೇವಣ್ಣ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿರಲಿಲ್ಲ, ಅವ್ರು ಇಲ್ಲಿದ್ದಾಗಲೇ ಎಂ ಪಿ ಇದ್ದಾಗಲೇ ನಮ್ಮ ಚಟುವಟಿಕೆಗಳಿದ್ದಾಗಲೇ ನನ್ನ ಜೊತೆ ಸಂಪರ್ಕದಲ್ಲಿಲ್ಲ. ವಿದೇಶಕ್ಕೆ ಹೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರ? ಇಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ, ಈಗ ಇದು ಬರೋದಕ್ಕಿಂತ ಮುಂಚೆನೆ ನನಗೆ ಎಂದೂ ಸಿಗ್ತಿರಲಿಲ್ಲ. ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ, ಇಲ್ಲೇ ಸಿಗದೆ ಇದ್ದ ನನಗೆ. ನನಗೆ ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿರಲಿಲ್ಲ, ಅವ್ರು ಇಲ್ಲಿದ್ದಾಗಲೇ ಎಂ ಪಿ ಇದ್ದಾಗಲೇ ನಮ್ಮ ಚಟುವಟಿಕೆಗಳಿದ್ದಾಗಲೇ ನನ್ನ ಜೊತೆನಲ್ಲಿ ಏನು ಸಂಪರ್ಕದಲ್ಲಿಲ್ಲ. ವಿದೇಶಕ್ಕೆ ಹೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರ? ಇಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ, ಈಗ ಇದು ಬರೋದಕ್ಕಿಂತ ಮುಂಚೆನೆ ನನಗೆ ಎಂದೂ ಸಿಗ್ತಿರಲಿಲ್ಲ. ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ, ಇಲ್ಲೇ ಸಿಗದೆ ಇದ್ದ ನನಗೆ. ನನಗೆ ಇಲ್ಲಿದ್ದಾಗಲೇ ಇತ್ತೀಚೆಗೆ ಕೆಲ ನಾಯಕರುಗಳು ಆರೋಪ ಮಾಡ್ತಾ ಇದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿಯವರು ಗೊತ್ತಿದೆ, ಅವರೇ ಎಲ್ಲ ಕಡೆಯೂ ಕಳಿಸಿದ್ದಾರೆ ಅಥವಾ ಅವ್ರ ಕುಟುಂಬದವರಿಗೆ ಗೊತ್ತಿದೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಯಾವಾಗ ಬರ್ತಾರೆ, ಎಲ್ಲ ಮಾಹಿತಿ ಅವ್ರಿಗೆ ಗೊತ್ತಿದೆ ಅಂತ ಕೆಲವರು ಆರೋಪ ಮಾಡ್ತಾರೆ. ಆ ಆರೋಪಗಳಿಗೆ ಎಚ್ ಡಿ ಕುಮಾರಸ್ವಾಮಿಯವರು ಇವತ್ತು ಉತ್ತರ ಕೊಟ್ಟಿದ್ದಾರೆ. ಎಂ ಪಿ ಆಗಿದ್ದಾಗಲೇ ನನ್ನ ಸಂಪರ್ಕದಲ್ಲಿ ಇರಲಿಲ್ಲ ಪ್ರಜ್ವಲ್ ರೇವಣ್ಣ, ಇನ್ನು ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಘಟನೆ ಆದಮೇಲೆ ನನ್ನ ಸಂಪರ್ಕದಲ್ಲಿ ಇರಲಿಕ್ಕೆ ಸಾಧ್ಯನಾ, ಅಥವಾ ವಿದೇಶಕ್ಕೆ ಹೋದ ನಂತರದಲ್ಲಿ ಎಲ್ಲಿದ್ದಾನೆ ಏನು ಎತ್ತ ಅಂತ ನಾನು ಹುಡುಕಕ್ಕಾಗತ್ತಾ ಅಂತ ಎಚ್ ಡಿ ಕುಮಾರಸ್ವಾಮಿಯವರು ಪ್ರಶ್ನೆ ಕೇಳಿದ್ದಾರೆ. ಈ ವಿಚಾರವಾಗಿ ರಾಜಕೀಯ ಹಗ್ಗಜಗ್ಗಾಟ ಮುಂದುವರಿತಾ ಇದೆ.